ಬೆಂಗಳೂರು ಗಣೇಶ ಉತ್ಸವ ಅವರ 57ನೇ ಗಣಪತಿ ಉತ್ಸವ ಕಾರ್ಯಕ್ರಮವನ್ನು ಸಂಘಟನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗಣೇಶ ಉತ್ಸವ ಮತ್ತು ಅದರ ವಿಜೃಂಭಣೆಯ ಗಣೇಶೋತ್ಸವ ಬಸವನಗುಡಿ ಮತ್ತು ಬೆಂಗಳೂರು ದಕ್ಷಿಣದ ನಾಗರಿಕರಿಗೆ ಹೊಸತೇನಲ್ಲ. ನಾವೆಲ್ಲರೂ ಚಿಕ್ಕೋರಿದ್ದಾಗಿಂದನೂ ಬೆಂಗಳೂರು ಗಣೇಶ ಉತ್ಸವ ಯಾವಾಗ ಬರುತ್ತೆ, ಯಾರ್ಯಾರದ ಕಾನ್ಸರ್ಟ್ ಯಾವತ್ತಿರುತ್ತೆ ಅಂತ ಉತ್ಸಾಹದಿಂದ ತುಂಬ ಜನ ನಾವೆಲ್ಲರೂ ಕೂಡ ಅವ್ರಿಗೆ ಹೋಗಿದ್ದೀವಿ, ಗಣೇಶನ ಆಶೀರ್ವಾದ ಪಡೆದಿದ್ದೀವಿ, ಒಳ್ಳೆ ಕಲೆಯನ್ನು ಸಂಗೀತವನ್ನು ಅನುಭವಿಸಿದ್ದೀವಿ, ಆರಾಧಿಸಿದ್ದೀವಿ. ಈ ಬಾರಿ ಬೆಂಗಳೂರು ಗಣೇಶ ಉತ್ಸವ ಪರಿಸರ ಮತ್ತು ನಮ್ಮ ಎನ್ವೈರನ್ಮೆಂಟ್ ಕನ್ಸರ್ವೇಷನ್ನ ದೃಷ್ಟಿಯಿಂದ ಬಹಳ ಒಳ್ಳೆ ಇನಿಷಿಯೇಟಿವ್ನ ಕೈಗೆತ್ಕೊಂಡಿದ್ದಾರೆ. ಆಗಸ್ಟ್ 25ನೇ ತಾರೀಕು ಬಸವನಗುಡಿಯ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಆವರಣದಲ್ಲಿ ಮಣ್ಣಿನ ಗಣಪತಿಯನ್ನು ಸ್ವತಃ ನಾವೇ ನಮ್ಮ ಕೈಯಾರೆ ಮೂರ್ತಿಯನ್ನು ಮಾಡುವಂತಹ ಒಂದು ಬಹಳ ದೊಡ್ಡ ಯೋಜನೆಯನ್ನು ಅವರು ಕೈಗೆತ್ಕೊಂಡಿದ್ದಾರೆ. ಇನ್ನೂ ವಿಶೇಷತೆ ಏನು ಅಂದರೆ, ಈ ಕ್ಲೇ ಗಣಪತಿ, ಈ ಮಣ್ಣಿನ ಗಣಪತಿಗೆ ಅವರೇ ಖುದ್ದಾಗಿ ನಮಗೆ ಯಾರ್ಯಾರು ಬಂದು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೋ ಅವರೆಲ್ರಿಗೂ ಆ ಸೀಡ್ಸ್ಗಳನ್ನು ಅದರ ಜೊತೆಗೆ ಹಾಕಿ ಯಾವಾಗ ನಮ್ಮ ಗಣಪತಿ ಹಬ್ಬ ಮುಗಿದ ನಂತರ ನಾವು ವಿಸರ್ಜನೆ ಮಾಡ್ತೇವೋ, ಯಾವಾಗ ನಾವು ನಮ್ಮ ಮನೆಯಲ್ಲೇ ಅದನ್ನು ವಿಸರ್ಜನೆ ಮಾಡಿ ಅದನ್ನು ಹೊರಗಡೆ ಇಟ್ಟರೆ ಅದರಲ್ಲಿಂದ ಒಂದು ಸಣ್ಣ ಗಿಡ ಬೆಳೆಯುವಂಥ ರೀತಿ ಮತ್ತು ಆ ಗಣಪತಿಯ ನೆನಪು ನಮಗೆ, ಆ ಗಿಡ ಇದ್ದಷ್ಟು ವರ್ಷ ನಮಗೆ ಆ ಗಣಪತಿಯ ನೆನಪು ಮತ್ತು ಆಶೀರ್ವಾದ ನಮ್ಮ ಜೊತೆಗೆ ಇರೋ ರೀತಿ, ಅದರ ಜೊತೆಗೆ ಪರಿಸರಕ್ಕೂ ಬಹಳ ಒಂದು ಸಂರಕ್ಷಣೆಯಾಗಿ ಯಾವುದೇ ರೀತಿ ಗಣಪತಿ ಹಬ್ಬದಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಗಳನ್ನು ಕೂರಿಸಿ ನಮ್ಮ ಕೆರೆಗಳಿಗೆ, ನಮ್ಮ ನೀರಿನ ಬಾಡೀಸ್ಗಳಿಗೆ, ವಾಟರ್ ಬಾಡೀಸಿಗೆ ಯಾವುದೇ ರೀತಿ ಹಾನಿಯಾಗದಲೇ ಇರೋ ರೀತಿ ಬಹಳ ಪ್ರಜ್ಞಾವಂತಿಕೆಯ, ಬಹಳ ಪ್ರೋಗ್ರೆಸಿವ್ ಆಗಿರುವಂಥ, ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿರುವಂಥ ಒಂದು ಇನಿಷಿಯೇಟಿವ್ನ ಮಾಡಿದ್ದಾರೆ. ಆಗಸ್ಟ್ 25ನೇ ತಾರೀಕು ಈ ಕಾರ್ಯಕ್ರಮದಲ್ಲಿ ಗಣಪತಿಯನ್ನು ಮಾಡಲಿಕ್ಕೆ ನಾನೂ ಬರ್ತಾ ಇದ್ದೀನಿ, ತಾವು ನಮ್ಮ ಜೊತೆಗೆ ಬಂದು ಕೈ ಜೋಡಿಸಿ ಒಂದು ಗ್ರೀನ್ ಗಣಪತಿ ಹಬ್ಬವನ್ನು, ಸಮಾಜಕ್ಕೆ ಬಹಳಷ್ಟು ಒಳ್ಳೆ ಮೆಸೇಜ್ನ ಕೊಡುವಂತಹ, ಪರಿಸರಕ್ಕೆ ಯಾವುದೇ ರೀತಿ ಹಾನಿಯಾಗದ ಮತ್ತು ಎಲ್ರಿಗೂ ಒಂದು ಧನಾತ್ಮಕತೆಯ ಪಾಸಿಟಿವಿಟಿಯನ್ನು ಕೊಡುವಂತಹ ಒಂದು ಗಣಪತಿ ಹಬ್ಬವನ್ನು ತಾವೆಲ್ಲರೂ ಕೂಡ ಸೇರಿಕೊಂಡು ಆಚರಿಸೋಣಂತೆ ಅಂತ ಹೇಳಿ ಮತ್ತೊಮ್ಮೆ ಬೆಂಗಳೂರು ಗಣೇಶ ಉತ್ಸವದ ಪೂರ್ತಿ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಲೆಟ್ ಮೀ ಸಿ ಆಲ್ ಆಫ್ ಯು ಆನ್ 25th of August 3:30 PM ನ್ಯಾಷನಲ್ ಕಾಲೇಜ್ ಬಸವನಗುಡಿ ಗ್ರೌಂಡ್ಸ್ ಟು ಮೇಕ್ ಆರ್ ಓನ್ ಕ್ಲೇ ಗಣಪತಿ. ಥ್ಯಾಂಕ್ ಯು. ನಮಸ್ಕಾರ.